ಅಲ್ಲಿ ಹೋದ್ರೆ ಇಲ್ಲ ಇಷ್ಟ ಆಗ್ತೈತಿ ಅಮರಗಿತ್ತು ಅವ್ರು ನಿಮಗೆ ಅಂತ ಹೇಳಿ ಕಡಿಮೆ ಭದ್ರ ಕುಮಾರ್ ಕಡೆ ಹೋದ್ರ ಒಂದು ಪೈಸಾ ಇದ್ದಂಗ ನಮ್ಗೆ ಸಿಗುತ್ತೆ ನಮ್ಮ ಅಯ್ಯಕ್ಕೆ ನಮ್ಮ ಸಮಾಜ ಅಂತ ಅವ್ರಿಗೆ ಹೇಳ್ತೇವೆ ಆಗ ಎಮ್ ಎಲ್ ಎ ಹೇಳ್ತೇವೆ ಆದ್ರೆ ನಮ್ಮ ಸಮಾಜಕ್ಕೆ ಅದ್ರ ನಮ್ಮ ಉತ್ತರಿಗೆ ಈ ಸಮಯ ಕೇಳಿ ಬಗ್ಗೆ ಭಾರತ ಸಂಸ್ಥೆ ಆ ಅಂತ ಹೇಳ್ತೇವೆ ಹೊರಗೆ ನಾನು ತಾರೀಫ್ ಮಾಡ್ತಿರ್ತಾನೋ ಆದ್ರೆ ಅದಕ್ಕೆ ನಮ್ಮ ನಂಬಿಕೆ ಆಗಿದೆ ಅದಕ್ಕೆ ಇನ್ ಮುಂದ ಆ ಕೇಳಿ ಸಂಸ್ಥೆ ಬಗ್ಗೆ ಮಾತಾಡಕ್ ಹೋಗ್ಬೇಡ ಯಾಕಂದ್ರೆ ನಾನು ಅದರಿಂದ ಸ್ವತಃ ಅನುಭವದ ಮಾತು ಹೇಳ್ತೇನೆ ಅಂತ ಯಾವ್ದು ಯಾರಿಗೂ ಪತ್ರಿಕಾಗೋಷ್ಠಿ ಮುಖ್ಯವಾದ ಅತಿ ಕಡಿಮೆ ಸಮಯದಲ್ಲಿ ನಾವು ತಮಗೆ ಈ ವಿಷಯ ತಿಳಿಸಿ ಕರೆದಾಗ ಕೂಡ ತಾವೇನು ಬಂದಿದ್ದೀರಿ ತಮ್ಮನ್ನ ಮತ್ತೊಂದು ಸಾರಿ ಸ್ವಾಗತಿಸಿ ನನ್ನ ಮಾತು ಮುಗಿಸ್ತೇನೆ ಏನು 50 ಎಕರೆ ಲ್ಯಾಂಡ್ ಇತ್ತು ಅದು ಡಿಸ್ಪ್ಯೂಟ್ ಲ್ಯಾಂಡ್ ಇತ್ತು ಆ ಡಿಸ್ಪ್ಯೂಟ್ ಲ್ಯಾಂಡ್ ಆಗಿ ಏನೋ ಆಗಿ ಕೊನೆಗೆ 25 ಕನಿಷ್ಠ ಈ ಉಪಡೆಗೆ ಆಡಿದಾಗ ನಿಮಗೂ ಗೊತ್ತು ನಮಗೂ ಗೊತ್ತು 100 ಕೋಟಿ ರೂಪಾಯಿಗಿಂತ ಕಡಿಮೆ ಬೆಲೆ ಅಲ್ಲ ದಾನ ಪಡೆದ್ರು ಅಂತ ಹೇಳ್ತಾರೆ ನಾವು ದಾನ ಜೈಲಿಗೆ ಕೊಡಬೇಡ್ರಿ ಅಂತ ಹೇಳಿಲ್ಲ ಜೈಲಿ ಸಂಸ್ಥೆ ಒಂದು ದೊಡ್ಡ ಪ್ರಬಲವಾಗಿರ್ತಕ್ಕಂಥ ಬಲಿಷ್ಠವಾಗಿರ್ತಕ್ಕಂಥ ಒಂದು ದೊಡ್ಡ ಸಂಸ್ಥೆ ಇವಲ್ಲಿ ಅನೇಕ ಶಿಕ್ಷಣ ಸಂಸ್ಥೆಗಳಲ್ಲಿ ಅದೊಂದು ನಮ್ಮ ಸಮಾಜಕ್ಕೂ ಗೌರವ ನಮ್ಮ ಉತ್ತರ ಕರ್ನಾಟಕ ಆದರೆ ಒಂದು ಸಂಸ್ಥೆ ಯಾರು ಊರಲ್ಲಿ ಭಿಕ್ಷ ಬೇಡ್ಕೊಂಡು ತಿಂತಾ ಇರ್ತಾರೋ ಅವ್ರದ್ದು ಕಸ್ಕೊಂಡು ಬೇರೆ ಬೇರೆದವ್ರಿಗೆ ಕೈಯಲ್ಲಿದ್ದಾವೆ ಇವತ್ತು ಚಿಂತನೆ ಏನು ನಡೆದಿದೆ ಅಂದರೆ ಮಠಗಳು ಉಳಿಸಿ ಮಠಮಾನ್ಯಗಳು ಉಳಿಬೇಕಾಗಿದೆ ಈ ಮಠಮಾನ್ಯಗಳು ಉಳಿದ್ರೆ ಮಾತ್ರ ಇವತ್ತು ಶಿಕ್ಷಣ ಇವತ್ತು ಆ ಒಂದು ಉದ್ದೇಶಕ್ಕೆ ಎಲ್ಲ ಸಾರ್ವಜನಿಕರ ಭಾವನೆ ಏನಿದೆಯಪ್ಪ ಅಂದ್ರೆ 25 ಎಕರೆ ಅಲ್ಲ ಇದರ ಜೊತೆಗೇನೆ ಅನೇಕ ಮಠಗಳ ಆಸ್ತಿಗಳನ್ನು ಕೆಲವು ಕಾಣ ಮಠಗಳ ಮಠಾಧಿಪತಿಗಳಿಗೆ ಇರ್ತೈತಿ ಅದೆಲ್ಲೋ ದಾನ ತರಿಸ್ತಾರೆ ಎಲ್ಲೋ ಮಾಡ್ತಾರೆ ಏನೋ ಮಾಡ್ತಾರೆ ಅಂತ ಮಠಗಳ ಬೆಳೆದ್ರೆ ಸರ್ಕಾರದ ಸಮಾನವಾಗಿ ಸಹಾಯ ಮಾಡತಕ್ಕಂಥ ಒಂದು ಸಂಸ್ಥೆಗಳಿರ್ತಾವ ಸೇರಿರ್ತಕ್ಕಂಥ ಎಲ್ಲ ಹಿರಿಯರ ಗಣ್ಯರ ಮತ್ತು ಸಮಾಜದ ಮುಖಂಡರ ಇವತ್ತು ನಾವೆಲ್ಲ ಹುಬ್ಬಳ್ಳಿಯ 3000 ಮಠದ ಆಸ್ತಿ ಪರಿವಾರಿ ವಿಷಯವಾಗಿ ಹುಬ್ಬಳ್ಳಿ ಧಾರವಾಡದ ಎಲ್ಲ ಭಕ್ತರು ಸೇರಿ ಹುಬ್ಬಳ್ಳಿಯಲ್ಲಿ ಒಂದು ಇಂಡೋರ್ ಮೀಟಿಂಗ್ ಅಂತೇನು ನಾವು ಅಂತೀವಿ ಅದನ್ನು ಮಾಡಿದ್ವಿ ಇದರಲ್ಲಿ ಅನೇಕ ಪ್ರಮುಖರು ಇದ್ದರು ಅನೇಕ ಮಾಜಿ ಶಾಸಕರು ಅನೇಕ ನಮ್ಮ ಮಠದ ಭಕ್ತರಿದ್ದರು ಇದು ಪಕ್ಷಾತೀತ ಹಾಗೂ ಜಾತ್ಯಾತೀತ ಒಂದು ಮಾಡಿದಂಥ ಸಭೆ ನಾವು ಇವತ್ತು 3 ವಿಷಯಗಳ ಬಗ್ಗೆ ತೀರ್ಮಾನ ತಗೊಂಡಿದ್ದೀವಿ ಒಂದು ಹಿಂದೆ ಮಾಡಿರುವಂಥ ಆಸ್ತಿಗಳನ್ನು ಪರ್ವಾರೆ ಮಾಡಿದ್ದು ಅದು ತಪ್ಪು ಪರ್ವಾರೆ ಮಾಡಿದರೆ ಅದು ಯಾಕೆ ಮಾಡಿರಿ ಅದನ್ನು ಏನು ವ್ಯವಹಾರ ಆಗೈತಿ ಆ ಮಾಡಿರೋ ವ್ಯವಹಾರದ ಡೀಟೇಲ್ಸನ್ನು ಭಕ್ತರಿಗೆ ಕೊಡುವಂಥ ಕೆಲಸ ಆಗಬೇಕು ಅದ್ರ ಜೊತೆಗೆ ಮುಂಬರುವ ದಿನಗಳಲ್ಲಿ ಅಲ್ಲಿ ಆಸ್ತಿಗಳನ್ನು ಪರ್ವಾರೆ ಮಾಡಬಾರ್ದು ಮಾಡೋದಿದ್ದರೆ ಅದನ್ನು ಯಾಕೆ ಮಾಡ್ತೀರಿ ಮಠದ ಪರಿಸ್ಥಿತಿ ಏನೈತಿ ಮಠಕ್ಕೆ ಏನು ಕೊರತೆ ಐತಿ ನಿಮಗೆ ಮಠಕ್ಕೆ ದುಡ್ಡಿನ ಕೊರತೆ ಐತಾ ಯಾಕೆ ಕೊರತೆ ಐತಿ ಅಲ್ಲಿ ಏನು ಅಂತ ಸಮಸ್ಯೆ ಐತಿ ಅದು ನೀವು ಹೇಳಬೇಕಾಗ್ತದೆ ಅದ್ರ ಜೊತೆಗೆ ಉನ್ನತ ಮಟ್ಟದ ಸಮಿತಿಯನ್ನು ರದ್ದುಪಡಿಸ್ಬೇಕು ಉನ್ನತ ಮಟ್ಟದ ಸಮಿತಿ ಏನೈತಲ್ಲ ಇವರೇ ಮಾಡಿಕೊಂಡಿದ್ದು ಇದೇನು ಅಧಿಕೃತ ಅಲ್ಲ ಇವರೇ ಮಾಡಿಕೊಂಡಿದ್ದು ಇದನ್ನು ಡಿಸಾಲ್ವ್ ಮಾಡಿರಿ ಯಾಕಂದರೆ ಅವ್ರು ಟೈಮ್ ಕೊಡೋಕತ್ತಿಲ್ಲ ಅವ್ರ ಮಠಕ್ಕೂ ಬರೋಂಗಿಲ್ಲ ಅಲ್ಲಿ ಮಠದ ಏನು ಅಲ್ಲಿ ಕಷ್ಟ ಸುಖ ಕೇಳೋಂಗಿಲ್ಲ ಅಲ್ಲಿ ಆಗುವುಗಳ ಬಗ್ಗೆ ಅವ್ರಿಗೆ ಚಿಂತೆ ಇಲ್ಲ ಅವ್ರದ್ದು ಕೆಲಸ ಅವ್ರು ರಗಡದವು ಅದರಿಂದ ನೀವು ಡಿಸಾಲ್ವ್ ಮಾಡಿರಿ ಆಮೇಲೆ 3ನೇದೇನಂತಂದರೆ ನಾವೆಲ್ಲ ಭಕ್ತರು ಸೇರಿ ಹುಬ್ಬಳ್ಳಿ ದಾಡದ ಎಲ್ಲ ಭಕ್ತರು ಜಗದ್ಗುರುಗಳ ಹತ್ರ ಒಂದು ಟೈಮ್ ಫಿಕ್ಸ್ ಮಾಡಿ ಹೋಗ್ತೀವಿ ಈ ಎಲ್ಲ ಗೊಂದಲಗಳಿಗೆ ನೀವು ಪರಿಹಾರ ಕೊಡಬೇಕು ಇದಕ್ಕೊಂದು ಅಂತ್ಯ ಆಡ್ರಿ ಅಂತ ಹೇಳ್ತೀವಿ ಅದ್ರ ನಂತರ ಅವ್ರು ಈ ಮಾತಾಡಿದ ನಂತರ ಮುಂದಿನ ಹೋರಾಟದ ಬಗ್ಗೆ ರೂಪುರೇಷೆಗಳನ್ನು ತಯಾರು ಮಾಡ್ತೀವಿ ನಾವು ಅವರು ಸ್ವಾಮಿಗಳ ಹೋರಾಟ ಬೇರೆ ನಾವು ಭಕ್ತರ ಹೋರಾಟ ಬೇರೆ ಉದ್ದೇಶ ಒಂದೇ ಇರ್ಬೋದು ಕೊಡೋ ಸಮಯ ಬಂದರೆ ಕೊಡ್ತೇವೆ ಕೊಡೋಂಗಿಲ್ಲ ಅಂತೇನಿಲ್ಲ ಯಾಕೆ ಅವ್ರು ನಮ್ಮಲ್ಲ ಆದರೆ ನಾವು ಈಗ ನಾವು ಮಾಡ್ತಿರೋದು ಯಾರು ಹೇಳ್ಯಾರಂತಲ್ಲ ಯಾರೋ ಕೇಳ್ಯಾರಂತಲ್ಲ ಯಾರೋ ಸ್ವಾಮಿಗಳು ಅದಾರ ಅಂತಲ್ಲ ನಾವು ಯಾರ ಪರನೂ ಇಲ್ಲ ಯಾರ ವಿರೋಧನೂ ಇಲ್ಲ ಇದೊಂದು ಸಮಾಜದ ಪರ
ಇದು ಒಂದು ಹುಬ್ಬಳ್ಳಿ ಧಾರವಾಡದ ಭಕ್ತ ಮೂರು ಸಾವಿರ ಮಠದ ಪರ. ಹೀಗಾಗಿ ಇದನ್ನು ಹೋರಾಟವನ್ನು ನಾವು ಇದು ಅಂತ್ಯವಾಗುವವರೆಗೂ ನಾವು ಮುಂದುವರ್ಸ್ಕೊಂಡು ಹೋಗುವಂಥ ಒಂದು ಇವತ್ತು ನಾವು ಮಾತಾಡಿ ನಿರ್ಣಯ ಮಾಡಿದ್ದೀವಿ.